ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಾಶ್ಔಟ್ ಆಗುತ್ತಾ ಟೈಮ್ಸ್ ನವ ಸರ್ವೆಯಲ್ಲಿ ಸಿಕ್ಕ ನಂಬರ್ ಎಷ್ಟು ನೂರ ಮೂವತ್ತೆರಡು ಸ್ಥಾನದಲ್ಲಿ ಬಿಜೆಪಿ ಗಳಿಸೋದು ಬರೀ ಇಪ್ಪತ್ತು ಸೀಟ್ ಅಷ್ಟೇನಾ ಟೈಮ್ಸ್ ನೌ ಸಮೀಕ್ಷೆ ಒಂದು ಪ್ರಕಟ ಆಗಿದೆ ಇಡೀ ದೇಶಾದ್ಯಂತ ಬಿಜೆಪಿಗೆ ಎಷ್ಟು ಸೀಟ್ ಬರಬಹುದು ರಾಜ್ಯವಾರು ಬಿಜೆಪಿ ಎಷ್ಟು ಸೀಟ್ ಅನ್ನ ಗಳಿಸಬಹುದು ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರ ಏನಿದೆ ಈ ಐನೂರ ನಲ್ವತ್ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಗಳಿಸಬಹುದು ಅನ್ನೋ ಲೆಕ್ಕಾಚಾರ ಸೊ ಟೈಮ್ಸ್ನ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಸೊ ಇದರೂ ಡೌಟ್ ಇಲ್ಲ ಅಂತ ಹೇಳ್ತಾ ಇದೆ ಆದರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಈ ಐದು ರಾಜ್ಯಗಳಲ್ಲಿ ನೂರ ಮೂವತ್ತೆರಡು ಲೋಕಸಭಾ ಸೀಟ್ ಬರುತ್ತೆ ಈ ನೂರ ಮೂವತ್ತೆರಡು ಲೋಕಸಭಾ ಸೀಟಲ್ಲಿ ಬಿ ಜೆ ಪಿ ಎಷ್ಟು ಗಳಿಸುತ್ತೆ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿತಾಯಿದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನವನ್ನು ಗೆದ್ದಂತಹ ಬಿ ಜೆ ಪಿ ಈ ಬಾರಿ ಎಷ್ಟು ಗೆಲ್ಲಬಹುದು ಅಂತ ಸೊ ಬಿ ಜೆ ಪಿ ಕರ್ನಾಟಕದಲ್ಲಿ ಟೈಮ್ಸ್ ಪ್ರಕಾರ ಹದಿನೈದರಿಂದ ಹದಿನೇಳು ಗೆಲ್ಲಬಹುದು ಸೊ ಹದಿನೈದು ಅಂತ ಇಟ್ಕೊಳ್ಳಿ ಮಿನಿಮಮ್ ಅದೇನು ಗೆಲ್ಲಬಹುದು ಅಂತ ಟೈಮ್ಸ್ ಸಮೀಕ್ಷೆ ಹೇಳ್ತಾ ಇದೆ ಆಂಧ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಇದೆ ಬಿ ಜೆ ಪಿ ಒಂದೂ ಕೂಡ ಗೆಲ್ಲೋದಿಲ್ಲ ಸೊನ್ನೆ ಶೂನ್ಯ ಸೊ ಆಂಧ್ರದಲ್ಲಿ ಇಲ್ಲ ಇನ್ನು ತೆಲಂಗಾಣದಲ್ಲಿ ಎಷ್ಟು ಗೆಲ್ಲಬಹುದು ತೆಲಂಗಾಣದಲ್ಲಿ ಹದಿನೇಳು ಸೀಟ್ ಬರುತ್ತೆ ಈ ಹದಿನೇಳರಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಅಲ್ಲೂ ಕೂಡ ದೊಡ್ಡ ಮಟ್ಟದ ಏನು ಲಾಭ ಏನು ಇಲ್ಲ ಆ ತೆಲಂಗಾಣದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಮ್ಯಾಕ್ಸಿಮಮ್ ಮೂರು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಮೂರಿಂದ ನಾಲ್ಕು ಮ್ಯಾಕ್ ನಾಲ್ಕು ಗೆಲ್ಲಬಹುದೇನೋ ತೆಲಂಗಾಣದಲ್ಲಿ ಮೂರಿಂದ ನಾಲ್ಕು ಗೆಲ್ಲಬಹುದು ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ತೆಲಂಗಾಣದಲ್ಲಿ ಸೊ ನಾಲ್ಕು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಾಲ್ಕು ಕರ್ನಾಟಕದಲ್ಲಿ ಅವ್ರ ಪ್ರಕಾರ ಹದಿನೈದು ಅದರಿಂದ ಹದಿನೇಳು ಹದಿನೈದು ಇಟ್ಕೊಂಡ್ರು ಹದಿನೈದು ನಾಲ್ಕು ಹತ್ತೊಂಬತ್ತಾಗುತ್ತೆ ಆಂಧ್ರ ತೆಲಂಗಾಣ ಕರ್ನಾಟಕ ಈ ಮೂರೂ ರಾಜ್ಯಗಳು ಸೇರಿಸಿದ್ರೆ ಬಿ ಜೆ ಪಿ ಹತ್ತೊಂಬತ್ತು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೇರಳದಲ್ಲಿ ಒಂದು ಗೆಲ್ಲಲ್ಲ ಅಂತೇಳಿದೆ ತಮಿಳುನಾಡಲ್ಲಿ ಗೆದ್ದರೆ ಒಂದು ಗೆಲ್ಲಬಹುದು ಅದು ಎನ್ ಡಿ ಎ ಅಂತ ಹೇಳ್ತಾ ಇದೆ ಅಂದರೆ ಬಿ ಜೆ ಪಿ ಲೆಕ್ಕ ಹಾಕೊಳ್ಳಿ ಒಂದು ಗೆಲ್ಲಬಹುದು ತಮಿಳ್ನಾಡಲ್ಲಿ ಮೂವತ್ತೊಂಬತ್ತರಲ್ಲಿ ಸೊ ಮೂವತ್ತೊಂಬತ್ತು ತಮಿಳುನಾಡು ಒಂದೇ ಒಂದು ಕೇರಳ ಇಪ್ಪತ್ತ ಇಪ್ಪತ್ತರಲ್ಲಿ ಒಂದು ಗೆಲ್ಲ ಅಂತ ಹೇಳಿದೆ ಸೊ ಅಂಡಮಾನ್ ನಿಕೋಬಾರ್ ಒಂದು ಸ್ಥಾನ ಗೆಲ್ಲಬಹುದು ಬಿ ಜೆ ಪಿ ಅಂತ ಇದೆ ಲಕ್ಷದೀಪಲ್ಲಿ ಇಲ್ಲ ಸೊ ಹಾಗಾಗಿ ಈ ಒಂದು ನೂರ ಮೂವತ್ತೆರಡು ಲೋಕಸಭಾ ಕ್ಷೇ ಸೀಟ್ ಏನು ಬರುತ್ತೆ ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಸೊ ಇಷ್ಟು ಐದು ರಾಜ್ಯಗಳಲ್ಲಿ ನೂರ ಮೂವತ್ತೆರಡು ಸೀಟ್ ಬರುತ್ತೆ ಈ ನೂರ ಮೂವತ್ತೆರಡರಲ್ಲಿ ಬಿ ಜೆ ಪಿ ಕೇವಲ ಇಪ್ಪತ್ತು ಗೆಲ್ಲುತ್ತೆ ಅನ್ನೋದು ಟೈಮ್ಸ್ ಟೈಮ್ಸ್ನವ್ ಸಮೀಕ್ಷೆ ಹಾಗಿದ್ರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಬಾಗಿಲು ಬಂದಾಯ್ತಾ ಈಗೊಂದು ಚರ್ಚೆ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ತಾ ಇದ್ದಂತಹ ಬಿ ಜೆ ಪಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಹೀನಾಯವಾಗಿ ಪ್ರದರ್ಶನವನ್ನು ಮಾಡ್ತಾ ಇದೆ ಇಡೀ ದೇಶಾದಂತೆ ನರೇಂದ್ರ ಮೋದಿ ಅವರ ಫೇಸ್ ಇಟ್ಕೊಂಡು ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಈ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾಕೆ ಬಿ ಜೆ ಪಿಗೆ ತೀವ್ರ ಹಿನ್ನಡೆ ಆಗ್ತಾ ಇದೆ ಓಕೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇದೆ ತೆಲಂಗಾಣ ಆಂಧ್ರದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇದೆ ಕೇರಳ ಒಂದು ರೀತಿ ವಿಭಿನ್ನ ರಾಜ್ಯ ವಿಟಾಕಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನ ಅಬ್ಬರ ಏನು ಜಾಸ್ತಿ ಇಲ್ಲ ಒಂದು ಪ್ರಾಂತ್ಯಕ್ಕೆ ಪಾತ್ರ ಸೀಮಿತ ಆಗಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೇರ ನೇರ ಫೈಟ್ ಇರ್ತಕ್ಕಂಥ ರಾಜ್ಯ ಕರ್ನಾಟಕ ಸದ್ಯಕ್ಕೆ ಲೋ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನೋಡಿದ್ರೂ ಕೂಡ ಜೆ ಡಿ ಎಸ್ ಗೆದ್ದಿದ್ದು ಕೇವಲ ಹತ್ತೊಂಬತ್ತರಲ್ಲಿ ಸೊ ಲೋಕಸಭೆಯಲ್ಲಿ ಜೆ ಡಿ ಎಸ್ಗೆ ದೊಡ್ಡ ಮಟ್ಟದ ಪ್ರಾಮುಖ್ಯತೆ ಸಿಗದೇ ಹೋಗಬಹುದು ಹಾಗಿದ್ದರೂ ಕೂಡ ಕರ್ನಾಟಕದಲ್ಲಿ ಯಾಕೆ ಬಿ ಜೆ ಪಿ ಫೇಲ್ ಆಗ್ತಾಯಿದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನರೇಂದ್ರ ಮೋದಿಯನ್ನು ಎಲ್ಲರೂ ಒಪ್ಕೊಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾ ರಾಷ್ಟ್ರೀಯ ಪಕ್ಷಗಳ ನಡುವೆ ಇರ್ತಕ್ಕಂಥ ಫೈಟಲ್ಲಿ ಅಂದಾಗ ವೈನಾಟ್ ಕರ್ನಾಟಕ ಕರ್ನಾಟಕದಲ್ಲಿ ಬಿ ಜೆ ಪಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ ಆಗಿದ್ದರೆ ಹೀಗೊಂದು ಚರ್ಚೆ ಆಗ್ತಾಯಿದೆ ಸೊ ತೆಲಂಗಾಣ ಸ್ವಲ್ಪ ಜೀವ ಸಿಗಬಹುದು ಅಂತ ಬಟ್ ಆಂಧ್ರದಲ್ಲಿಲ್ಲ ತಮಿಳುನಾಡಲ್ಲಿಲ್ಲ ಕೇರಳದಲ್ಲಿಲ್ಲ ಆಂಧ್ರ ತಮಿಳುನಾಡ ಕೇರಳ ಬಿ ಜೆ ಪಿಗೆ ಬಾಗಿಲು ಬಂದಾಗಿದೆ ತೆಲಂಗಾಣದಲ್ಲೂ ಕೂಡ ಅದು ಜಾಸ್ತಿ ಆಗಬಹುದು ಒಂದು ವೇಳೆ ಸೊ ಕರ್ನಾಟಕದ ಮಟ್ಟಿಗಂತೂ ಕೂಡ ಬಿ ಜೆ ಪಿ ಒಂದು ರೀತಿ ಬಿ ಜೆ ಪಿಗೆ ದೊಡ್ಡ ಶಾಕ್ ಚರ್ಚೆ ಆಗ್ತಾಯಿದೆ ಯಾಕೆ ಬಿ ಜೆ ಪಿಗೆ ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂತು ಕರ್ನಾಟಕದಲ್ಲಿ ದಕ್ಷಿಣ ಭಾರತದ ಒಂದು ಹೆಬ್ಬಾಗಿಲು ಕರ್ನಾಟಕ ಈ ಹೆಬ್ಬಾಗಿಲು ಕರ್ನಾಟಕದಲ್ಲೇ ಬಿ ಜೆ ಪಿ ಸೋಲ್ತಾ ಇದೆಯಲ್ಲ ಅಂತ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನ ಗೆದ್ದಿತ್ತು ಈ ಬಾರಿ ಹದಿನೈದಕ್ಕೆ ಕುಸಿಯುತ್ತಾ ಅನ್ನೋದು ಟೈಮ್ಸ್ನ ಸಮೀಕ್ಷೆಯ ಲೆಕ್ಕಾಚಾರ ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತೆರಡು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೇವಲ ಇಪ್ಪತ್ತು ಗೆದ್ದರೆ ಇದೇ ಪರಿಸ್ಥಿತಿ ಏನಾದರೂ ಉತ್ತರ ಭಾರತದಲ್ಲಿ ಆಗಿಬಿಟ್ರೆ ಗತಿಯೇನು ಉತ್ತರ ಭಾರತದಲ್ಲಿ ಬಿ ಜೆ ಪಿಗೆ ಜಾಸ್ತಿ ಸಪೋರ್ಟ್ ಬರ್ತಿರೋದ್ರಿಂದ ಬಿ ಜೆ ಪಿ ಈ ದೇಶವನ್ನು ಆಳ್ತಾ ಇದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಸಪೋರ್ಟೇ ಇಲ್ಲ ಒಂದು ಭಾಗ ಮಾತ್ರ ಬಿಜೆಪಿ ಫೇವರ್ ಆಗಿದೆ ಒಂದು ಭಾಗ ಬಿ ಜೆ ಪಿ ವಿರುದ್ಧವಾಗಿದೆ ಸೊ ಹೇಗೆ ಇದನ್ನು ಸಮತೋಲನವನ್ನು ಕಾಯ್ದುಕೊಳ್ಳೋದು ಹೇಗೆ ಅನ್ನೋ ಒಂದು ದೊಡ್ಡ ಟೆನ್ಷನ್ ಈಗ ಬಿ ಜೆ ಪಿಗೆ ಶುರುವಾಗಿದೆ ನೋಡೋಣ ನೂರ ಮೂವತ್ತೆರಡು ಲೋಕಸಭಾ ಕ್ಷೇತ್ರ ನಿಮ್ಮ ಪ್ರಕಾರ ಬಿ ಜೆ ಪಿ ಕೇವಲ ಇಪ್ಪತ್ತು ಮಾತ್ರ ಗೆಲ್ಲುತ್ತಾ ಟೈಮ್ಸ್ನ ಸಮೀಕ್ಷೆ ನಿಜ ಆಗುತ್ತಾ ಈ ಭಾಗದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ